ಆದ್ರೆ ಮಧುರ ಅವರು ಗಂಡನ್ನ ನಾ ಕಾಣಿ ಕೆಲಸಕ್ಕೆ ಬರ್ದಿರೋ ನಾಲಯಕ್ಕೆ ಅನ್ಕೊಂಡು ಎಲ್ಲದಕ್ಕೂ ನನ್ನ ಮೇಲೆ ಡಿಪೆಂಡ್ ಆಗರೇ ಅವರು ನಮ್ಮ ಜೊತೆಗಿದ್ರು ಜೊತೆಗಿಲ್ಲ ಅನ್ನೋ ರೀತಿ ನಾವು ನಾಟಕ ಮಾಡಬೇಕು ನಾನು ಬಂದಿರೋ ನಿಮ್ಮ ಕಣ್ಣು ಕಾಣ್ತಾ ಇಲ್ವಾ ನಾನು ಬಂದಿದ್ದೀನಿ ಅನ್ಮ್ಯಾಕೆ ನಾ ಹೇಳ್ದಂಗೆ ಕೇಳಬೇಕು ಹೇಳಲಿಲ್ಲ ಅಂದ್ರೆ ಏನು ಮಾಡಿಯವ ಮಧುರವ್ರೆ ನಾನು ಆಚೂರು ಕೂಡ್ಕೊತೀನಿ ಅಣ್ಣಪ್ಪನವ್ರಿಗೆ ಚೆನ್ನಾಗಿ ಹೊಡೆದಾಕ್ಬಿಡಿ ಮಧುರವ್ರೆ ಮಧುರವ್ರೆ ತೊಂದ್ರೆ ಇಲ್ಲ ಸರಿಯಾ ಬುದ್ಧಿ ಕಲಿಸ್ತಾರೆ ಬರ್ತಾರೆ ಮಧುರವ್ರೆ ಈಗ ನೀವು ಅಣ್ಣಪ್ಪನವ್ರಿಗೆ ಹೆಂಗ್ ಹೊಡಿಬೇಕು ಅಂದ್ರೆ ನೀವು ಹೊಡೆ ಏಟ್ಗೆ ಅವ್ರ ಚರ್ಮನೇ ಸುಲಿದೋಗ್ಬಿಡ್ಬೇಕು ಜಾನಿ ಪಾಪ ಗೌಡು ತುಂಬಾ ಏಟ್ ಬಿತ್ತು ಅನ್ಸುತ್ತೆ ಮಧು ಅವ್ರದೊಂಥರ ಎಮ್ಮೆ ಚರ್ಮ ಇದ್ದಂಗೆ ಎಷ್ಟು ಹೊಡೆದ್ರು ಬುದ್ಧಿ ಮಾತ್ರ ಬರಲ್ಲ ಹೌದಾ ಹಾಗಾದ್ರೆ ಹೇಗೆ ಏಟ್ ಬಿತ್ತು ಅಂತ ನಿಮ್ಗೂ ತೋರಿಸ್ತೀನಿ ಏ ಸೂರಿ ಈ ಎಸಿ ಮಾಲಲ್ಲಿ ಓಸಿಯಾಗಿ ಚೆಡ್ಡಿನ ಕದ್ದು ಹಾಕೊಳ್ಳೋದ್ರಲ್ಲಿ ಇರೋ ಮಜಾ ಈ ದುಡ್ಡು ಕೊಟ್ಟು ಫುಟ್ಪಾತ್ ತಗೊಳ್ಳೋದ್ರಲ್ಲಿ ಇರಲ್ಲ ಕಣ ನಿನ್ನೆ ನೀನ್ ನನ್ ಜೊತೆ ಬಂದಾಗ ಚೆಡ್ಡಿ ಕದ್ಬಿಟ್ಯ ನಿನ್ ಜೊತೆ ಬಂದಿದ್ದಲ್ಲ ಅದಕ್ಕೆ ಕದ್ಬಿಟ್ಟೆ ಅಷ್ಟೊಂದ್ ಜನ ಸೆಕ್ಯೂರಿಟಿ ಇದ್ರಲ್ಲೋ ಹೇಗೋಕದ್ದೆ ಏ ಅದ್ಯಾವ ದೊಡ್ಡ ವಿಷಯನೋ ಅಂಗಡಿಲ್ ಗೌಡ್ರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡ್ ಕಾಯ್ತಾ ಇರ್ತಾರೆ ಅಂತದ್ರಲ್ಲಿ ನೂರು ನೂರೈವತ್ ಚೆಡ್ಡಿನ ಕದ್ದು ಆಫ್ ರೇಟು ಚೀಪ್ ರೇಟಿಗೆ ಮಾರ್ಬಿಡ್ತೀನಿ ಕಳ್ಳು ಪೊಟ್ಟಿ ಅದ್ನೇ ನಮ್ಮ ಅಂಗಡಿಲಿ ನನ್ನ ಎದುರಿಗೆ ಕದ್ದೀನಿ ಅಂತ ಹೇಳಿಯ ಅಂತದ್ರಲ್ಲಿ ಇದ್ಯಾವ ದೊಡ್ಡ ವಿಷಯನೋ ಸೆಕ್ಯೂರಿಟಿನ ಯಾಮಾರಿಸ್ಬಿಟ್ಟೆ ಅಯ್ಯೋ ಸೂನಿ ಉಮ್ಮತ್ತೂರು ಮಿಳ್ಳಗನ್ನ ಹೊಡೆದೇ ಗೊತ್ತಾಗಿಲ್ವಾ ಲೇ ಚೆಡ್ಡಿನ ಕದ್ಬಿಟ್ಟು ಹಾಕೋತಿಲ್ಲ ನಾಚಿಕೆ ಆಗಲ್ವಾ ಲೇ ಸಾಕ್ ಸುಮ್ನಿರ ನಿನ್ ಬಂಡವಾಳ ನನಗೆ ಗೊತ್ತಿಲ್ವಾ ಏನೋ ಗೊತ್ತು ನಿಂಗೆ ನಾನ್ ಕದ್ದಿದ್ ಒಂದ್ ಚಡ್ಡಿ ನನ್ ಮಗನ ನಿನ್ ಡ್ರೆಸ್ಸಿಂಗ್ ರೂಮ್ಗೆ ಹೋಗ್ಬಿಟ್ಟು ಐದೇ ಚಡ್ಡಿ ಒಳಗೆ ಕಕ್ಕಂಡ್ ಬಂದ್ಬಿಟ್ಟೆ ನಿನ್ಗೂ ಒಂದ್ ಕೊಡ್ತೀನಿ ಕಣ ಈ ವಿಷಯ ಯಾರಿಗೂ ಹೇಳ್ಬೇಡ ಅಡ ಕೆಕ್ಕ ಬುಲ್ಲ ನೀವು ಹೇಳಲಿಲ್ಲ ಅಂದ್ರೆ ಅಂತೆ ನಿನ್ ವಿಷಯನ ಇಡೀ ಬೀದ್ಗ ಡಂಗೂರ ಹೊಡೆದು ನಾನೇ ನಿನ್ ಮರ್ಯಾದಿನ ಬೀದಿಗೆ ತತ್ತೀನಿ ರಾಜು ನಾಳೆ ಯಾವ್ದಾದ್ರು ಪಿಕ್ಚರ್ ಹೋಗೋಣ ಕಣ ಬಡ್ಡೆ ನಾನು ಇಲ್ಲಿ ಗಂಟ್ಲಾರ್ದಾಗ ಮಟ್ಟ ಕಿರ್ಚ್ಕೋತಾ ಇದ್ರು ಅದನ್ನ ಕ್ಯಾರಿ ಅಂದ್ರೆ ಪಿಚರ್ ಹೋಗೋ ಅಂದ್ರ ಯಾವ ಪಿಚರ್ ಹೋಗೋಣ ಯಾವ ಥಿಯೇಟರ್ ಅಲ್ಲಿ ಜನ ಕಮ್ಮಿ ಇರ್ತಾರೋ ಆ ಪಿಚರ್ ಹೋಗೋಣ ನಾ ಹೊಡೆದದು ಕೆಕ್ಕ ಬುಳ್ಗುಂದ ಹೋಗ್ ನಿಲ್ವಾ ಲೇ ಸೂರಿ ಥಿಯೇಟರ್ ಜನ ಕಡಿಮೆ ಇದಾರೆ ಅಂದ್ರೆ ಪಿಚರ್ ಚೆನ್ನಾಗಿಲ್ಲ ಅಂತ ಅರ್ಥಕಣ ಅದಕ್ಕೆ ಹೇಳಿದ್ದು ಜನ ಕಮ್ಮಿ ಇರೋ ಕಡೆ ನಾವು ಜಾಸ್ತಿ ಹೊತ್ತು ರೊಮ್ಯಾಂಟಿಕ್ ಆಗಿ ನಿದ್ದೆ ಮಾಡ್ಬೋದು ನನ್ ದಂಡಲ್ ನಿಂತಿರುವ ನನ್ನನ್ನ ಲೆಕ್ಕಕ್ಕೆ ತಕೊಳ್ದೇ ಆರಾಮಾಗಿ ಹೋಗಿ ಥಿಯೇಟರ್ ಅಲ್ಲಿ ನಿದ್ದೆ ಮಾಡ್ಬೋದು ಅಂದರ್ಯಾ ಲೇ ಸೂರಿ ಈ ಬಿಸ್ಲಲ್ಲಿ ಮನೇಲಿ ಮಲ್ಕಂಡ್ರೆ ನಿದ್ದೆ ಬರಲ್ಲ ಕಣು ಎಸಿ ಹಾಕಿರ್ತಾರೆ ಹೋಗಿ ಒಳ್ಳೆ ನಿದ್ದೆ ಮಾಡ್ಬೋದು ಶಂಕರೇಶ್ವರ ಮಧುರ ಅವ್ರು ಹೊಡೆದದು ನನಗೆ ನೋವು ಆಯ್ತು ನಾವು ಹೊಡೆದದು ಇವ್ರಿಗು ನೋವು ಆಗ್ಲಿಲ್ವಲ್ಲಪ್ಪ ಅಂದ್ರೆ ದಿಟ್ಟವಾಗ್ಲೂ ನನಗೆ ಯಾರು ಆಗದೆ ಇವ್ರ ಆಪತ್ ಬಂದ್ ಚಾಪ ಸುತ್ಕೊಂಡಾಗ ಇವ್ರ ಕೈ ಕರಿ ನಾಗಿರೋ ಕಚ್ಚ ಇವ್ರಿಗೆ ಏನ್ ಬಂದಿತ್ತು ಹಿಂಗ್ ಹೊಡೆದ್ ಬಿಟ್ರಲ್ಲ ಲೇ ನಾವ್ ಈಗ ಆಡ್ತಾ ಇರೋದ್ರಿಂದ ಗೌಡ್ರು ಹುಚ್ಚು ಜಾಸ್ತಿ ಆಗ್ತಾ ಇದೆ ಕಣ ನಾವ್ ಬೇಗ ನಾಟಕನ ನಿಲ್ಸ್ಬಿಡ್ಬೇಕು ಇಲ್ಲಾಂದ್ರೆ ನೆಕ್ಸ್ಟ್ ಟೈಮ್ ಕಲ್ ತಗೊಂಬಂದ್ ತಲೆ ಮೇಲೆ ತಾಕ್ಬಿಡ್ತಾರೆ ಕಣೋ ಇವಾಗ್ಲೇ ಮಧುರವ್ರ ಹತ್ರ ಹೋಗಿ ಈ ನಾಟಕನ ಅರ್ಧಕ್ಕೆ ನಿಲ್ಸ್ತೀವಿ ಅಂತ ಹೇಳ್ಬಿಡೋಣ ಇಲ್ಲಾಂದ್ರೆ ಅವ್ರ ಕಲ್ ತಂದ್ ಎತ್ತಾಕ ಫೋರ್ಸ್ಗೆ ನಾವ್ ಯಾರು ಅನ್ನೋದೇ ಗುರ್ತು ಸಿಕ್ಕಲ್ಲ ನೀನ್ ಗುರ್ತು ಸಿಕ್ದೆ ಇರ್ಬೋದು ಆದ್ರೆ ಈ ಘಟ ನೋಡಿ ನನ್ನ ಗುರ್ತು ಹಿಡಿತಾರೆ ಸರಿ ಬಾ ಮಧುರವ್ರ ಹತ್ರ ಹೋಗೋಣ ಏನಾಯ್ತ್ರೋಪ್ಪ ಇವ್ರು ಯಾಕೆ ಕಳ್ಸಿದಾರೆ ಅಂತ ಗೊತ್ತಾಗ್ತಿಲ್ಲಮ್ಮ ನೀನಾದ್ರೂ ಯಾಕೆ ಕಳ್ಸಿದಾರೆ ಅಂತ ಕೇಳು ರಾಜು ಸೂರಿ ಯಾಕೆ ಕಳ್ಸಿದ್ರೆ ಏನಾಯ್ತು ಮಧುರ ಅವ್ರೆ ನೀವು ಹೇಳಿದ್ರಿ ಅಂತ ಗೌಡ್ರು ನಮಗ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅನ್ನೋ ತರ ನಾಟಕ ಮಾಡಿದ್ವಿ ಆದ್ರೆ ಗೌಡ್ರ ಮಾತಿಗೆ ನಾವು ರಿಯಾಕ್ಟ್ ಮಾಡ್ತಾ ಇಲ್ಲ ಅಂತ ಗೌಡ್ರು ನಮಗೆ ಹಿಗ್ಗ ಮುಗ ಹೊಡೆದ್ಬಿಟ್ರು ಅಂದ್ರೆ ಅವ್ರು ಹೊಡೆದ ತಕ್ಷಣ ನೀವು ರಿಯಾಕ್ಟ್ ಮಾಡ್ಬಿಟ್ರ ನಾವು ಅವ್ರಿಗೆ ರಿಯಾಕ್ಟ್ ಮಾಡ್ಲಿಲ್ಲ ಅಂತ ಗೌಡ್ರು ನಮಗೆ ಮತ್ತೆ ಮತ್ತೆ ಚೆನ್ನಾಗಿ ಹೊಡೆದಾಕ್ಬಿಟ್ರು ಮಧುರ ಅವ್ರೆ ಗೌಡ್ರು ನಮ್ಗೆ ಯಾವ ರೇಂಜ್ ಹೊಡೆದ್ರು ಗೊತ್ತಾ ಹೇಳಿದ್ರೆ ಅರ್ಥ ಆಗಲ್ಲ ತೋರಿಸ್ತೀನಿ ರೀ
ಇದೇ ರೀತಿ ಸುಮ್ಮನೆ ನಿಂತಿದ್ವಿ. ಥ್ಯಾಂಕ್ಸ್ ಕಣ್ರು. ಮಧುರ ಅವರೇ ನಿಮ್ ಥ್ಯಾಂಕ್ಸ್ ನಮಗೆ ಬೇಡ. ಮತ್ತಿನೇನೋ ನೀವು ನಮಗೋಸ್ಕರ ವದೆ ತಿಂದ್ರಿ ಅಂತ ಒಂದ್ 2 ಕೆಜಿ ಚಿನ್ನ ಕೊಟ್ಟು ಶಾಲ್ ಒದಿಸಿ ಸನ್ಮಾನ ಮಾಡಬೇಕಾಗಿತ್ತಾ? ನಿಮಗೆ ಆ ರೀತಿ ಮಾಡ ಯೋಗ್ಯತೆ ಇಲ್ಲ ಅಂತ ನಮಗೆ ಗೊತ್ತು. ಮಧುರ ಅವರೇ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾವು ಇವತ್ತು ಈ ನಾಟಕನ ನಿಲ್ಲಿಸ್ಬಿಡ್ತೀವಿ. ಸೂರಿ, ಎಲ್ಲ ಸರಿ ಹೋಗೋ ಟೈಮ್ ಅಲ್ಲಿ ನೀವು ನಂಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಇಷ್ಟೆಲ್ಲ ನಾಟಕ ಮಾಡಿದ್ದು ವೇಸ್ಟ್ ಆಗಲ್ವಾ? ನಿಮ್ಮ ಡ್ರಾಮಾ ವೇಸ್ಟ್ ಆಗುತ್ತೆ ಅಂತ ನಾವು ನಮ್ಮ ಜೀವ ಕಳ್ಕೊಳ್ಳಕಾಗುತ್ತಾ? ಇವತ್ತೇನೋ ಬರಿ ಕಲ್ಲು ಹೊಡೆದ್ರು ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಅದೇ ದ್ವೇಷ ಇಟ್ಕೊಂಡು ನಮ್ಮ ತಲೆ ಮೇಲೆ ಕಲ್ಲೇ ತಾಕ್ಬಿಟ್ರೆ? ಜೊನಿ ಕೀಪ್ ಕ್ವೈಟ್. ಬಜರಂಗ ಇನ್ಸ್ಪೆಕ್ಟರ್, ನಿಮ್ಗೆ ಏನಾಯ್ತು ಎಂತ ಅಂದಳಿ ಹೇಳು ಸುಂದರಿ ಮೇಡಮ್. ಆ ಗೌಡ್ರ ನಂಗೆ ಸಭಾ ಕೊಟ್ರ ನಿಮ್ಗುನ ಕೊಡದೇನ್ ಇನ್ಸ್ಪೆಕ್ಟ್ರೆ, ಸರಿಯಾಗೇ ಕೊಟ್ರು. ಅದಕ್ಕೆ ಇನ್ ಮುಂದೆ ನಾಟಕ ಮಾಡಲ್ಲ ಅಂತ ಮಧುರ ಅವ್ರ ಹತ್ರ ಹೇಳಕ್ ಬಂದ್ವಿ. ಸುರಿ ಪ್ಲೀಸ್, ನೀವೆಲ್ಲ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಎಂತ ಅರ್ಥ ಮಾಡ್ಕೊಂಬುದು ಸುಂದರಿ ಮೇಡಮ್, ಸ್ವಲ್ಪ ಯಾವ ಮಾರಿದ್ರು ನನ್ನ ಜೀವವೇ ಹಾರಿ ಹೋಗ್ತಿದ್ದೆ. ಇನ್ಸ್ಪೆಕ್ಟ್ರೆ ಏನಾಯ್ತ್ರಿ, ಗೌಡ್ರು ನಿಮ್ಗೇನ್ರಿ ಮಾಡಿದ್ರು? ಸುಂದರಿ ಮೇಡಮ್, ನನ್ನ ಪಾಡಿಗೆ ನಾನು ಬೈಕ್ ಮೇಲೆ ಕೂತ್ಕೊಂಡು ಎಲ್ಲರನ್ನು ವಾಚ್ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಗೌಡ್ರು ಬಂದು ನನ್ನನ್ನು ಮಾತಾಡ್ಸ್ರು. ಆರು ನಾನು ಮಾತಾಡಲಿಲ್ಲ, ಅದೇ ಸಿಟ್ಟಿಗೆ ಬೈಕನ್ನು ತಳ್ಳಿ ಬಿಟ್ರು, ನಾನು ತಿಳಿಸ್ಕೊಂಡೆ. ಮಧುರ ಅವರೇ, ಇಷ್ಟೆಲ್ಲ ಆದ್ಮೇಲೂ ನಾಟಕನ ನಾವು ಮುಂದುವರ್ಸ್ಬೇಕಾ? ಇವತ್ತು ಬೈಕ್ ತಳ್ಳಿದ್ದಾರೆ, ನಾಳೆ ಬೈಕನ್ನು ಇವ್ರ ತಲೆ ಮೇಲೆ ಹತ್ತಿಸ್ಬಿಟ್ರೆ? ಪ್ರೆಗ್ನೆಂಟ್ ಆಗಿ ಇಷ್ಟು ದಿನ ಆದರೂ ಡೆಲಿವರಿ ಆಗದೆ ದಾಖಲೆ ಮಾಡ್ತಿರೋ ರೆಂಟಿ ಮಗುಗೆ ಯಾರ ದಿಕ್ಕು? ಏ ಹೇಕತ್ತಿ ನಾನು, ಈಗ ದಾಖಲೆ ವಿಷಯ ಬೇಕಾ? ಪ್ಲೀಸ್, ನಂಗೋಸ್ಕರ ಇನ್ನೆರಡು ದಿನ ಈ ಡ್ರಾಮಾನ ಕಂಟಿನ್ಯೂ ಮಾಡಿ. ಓಯ್ ಸುಂದರಿ ಮೇಡಮ್, ನೀವು ಹೂ ಅಂದ್ರೆ ಗೌಡ್ರನ್ನ ಎತ್ತಾಯ್ಕೊಂಡು ಹೋಗಿ ಲಾಕಪ್ ಅಲ್ಲಿ ಲಾಕ್ ಮಾಡಿ ಬಿಡುತ್ತೆ, ಇಲ್ಲ ಅಂದ್ರೆ ನಾನೇ ರಾಜೀನಾಮೆ ಕೊಡ್ತೇನೆ. ಆದ್ರೆ ಇದೊಂದು ಆತಿಲ್ಲ ಬರ್ರೆ. ಇನ್ಸ್ಪೆಕ್ಟ್ರೆ, ನೀವೆಂತ ಮಹಾನ್ ಧೈರ್ಯವಂತ, ನೀವೇ ಈ ರೀತಿ ಮಾತಾಡ್ಬಿಟ್ರೆ ಹೇಗೆ? ಸೈಡಿಂದ ನೋಡಿದ್ರೆ ಸಿಂಹದ ತರ ಕಾಣಿಸ್ತೀರಾ, ಟಾಪ್ ಇಂದ ನೋಡಿದ್ರೆ ಮೊಸಳೆ ತರ ಕಾಣಿಸ್ತೀರಾ, ಕೆಳಗಿಂದ ನೋಡಿದ್ರೆ ಸಾಕ್ ಮಾಡ. ಇಷ್ಟಕ್ಕೆ ಈ ಬಜರಂಗಿ ಖುಷಿ ಆದ. ಜಾನಿ ಅಣ್ಣ, ನಾವ್ ಈ ನಾಟಕನ ಮುಂದುವರ್ಸ್ಲಿ ಅಂತ ನೀವ್ ಎಷ್ಟೇ ಹೋಗ್ಲಿದ್ರು ನಾವು ಒಪ್ಕೊಳಕಲ್ಲ. ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡಿದ್ರು ನೀವ್ ನನ್ ಮಾತು ಕೇಳಿಲ್ಲ ಅಂದ್ಮೇಲೆ ಇನ್ಮೇಲೆ ನಿಮ್ ಮುಖನ ನಂಗೆ ಯಾವತ್ತೂ ತೋರಿಸ್ಬೇಡಿ. ಸುಂದರಿ ಮೇಡಮ್, ಇಷ್ಟು ಸಣ್ಣ ತಪ್ಪಿಗೆ ಇಷ್ಟು ಕಠೋರ ಶಿಕ್ಷೆ ಮರ್ರೆ. ಹಾಗಾದ್ರೆ ನನ್ ಮಾತು ಕೇಳಿ. ನೀವ್ ಹೇಳ್ದಂಗ್ ಕೇಳ್ತೀವಿ ಮಧುರ ಅವ್ರೆ, ಆದ್ರೆ ಗೌಡ್ರು ಯಾವಾಗ ಬಂದು ಏನ್ ಮಾಡ್ತಾರೋ ಅಂತ ಭಯ. ನೀವ್ ಯಾರು ಭಯ ಪಡ್ಬೇಡಿ, ಇನ್ಮೇಲೆ ಗೌಡ್ರು ನಿಮ್ಗೆ ಯಾವ್ದೇ ತೊಂದರೆ ಕೊಡ್ದಿರೋ ಹಾಗೆ ನಾನ್ ನೋಡ್ಕೋತೀನಿ. ಇಷ್ಟು ಹೇಳ್ರಲ್ಲ ಹೋಗಿತ್ತು ಸುಂದರಿ ಮೇಡಮ್, ಕೊನೆವರೆಗೂ ನಾನ್ ನಿಮ್ ಜೊತೆಗಿರ್ತೆ ಅಂದ್ರೆ ನಾವೆಲ್ಲ ನಿಮ್ ಜೊತೆಲಿ ಇರುತ್ತೆ ಅಂದ್ರೆ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಜಾನಿ, ಇದೇ ಖುಷಿಗೆ ಎಲ್ರಿಗೂ ಹೋಳಿಗೆ ಊಟ ರೆಡಿ ಮಾಡ್ಬಿಡಿ. ಅತ್ಯವ್ವ, ಬಾಬುನ ನಾವ್ ಯಾರು ಮಾತಾಡ್ಸ್ತಾ ಇಲ್ಲ ಅಂತ ಯಾರ ಹತ್ರನು ಕಷ್ಟ ಸುಖ ಹೇಳ್ಕೊಳಕ್ ಆಗದೆ ಒಂಥರ ಆಗ್ಬಿಟ್ಟವ್ರೆ. ಅವ್ನು ಬರೋ ಟೈಮಲ್ಲಿ ಹಿಂಗೆಲ್ಲ ಮಾತಾಡಿದ್ರೆ ಸಾಣೆ ಕಷ್ಟ ಆಯ್ತದೆ, ಬೇರೆ ಇಸಿ ಇದ್ರೆ ಮಾತಾಡು. ಅತ್ಯವ್ವ, ನೀವ್ ಯಾವಾಗ್ಲೂ ಯಾಕೆ ಈ ಪಲ್ಪಲ್ಲೇ ತಿಂತೀರಿ? ಇದು ಪಲ್ಪಲ್ ಅಲ್ಲ, ಆಪಲ್. ಹೇಳಿದ್ರಿ ಜಾಡ. ಬಂದವರೆಲ್ಲ ಚಾ ಹಿಡಿಯೋದೇ ಆಗೋಯ್ತು, ತಗೊಂಡ್ ನಾಕ್ ತಲೆ ಕೂಡ ಹೇಳ್ತೀನಿ. ನನ್ಗೆ ಆಪಲ್ ಅಂದ್ರೆ ಸಾಣೆ ಇಷ್ಟ, ಅದಕ್ಕೆ ತಿಂತೀವಿ. ನಾನೊಂದು ನಾ ಯಾರಿಗೂ ಕಾಣಿಸೋದು ಇಲ್ಲ, ನನ್ನ ಮಾತು ಯಾರಿಗೂ ಕೇಳೋದೇ ಇಲ್ಲ ಅನ್ನೋದನ್ನ ಮರ್ತೇ ಬಿಟ್ಟಿನಿ. ಇವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಪಾರು, ನಿನ್ನೆಯಿಂದ ಈ ದನಕಯನು ಅಟ್ಟಿಚರ್ಗೆ ಬಂದಿಲ್ವಲ್ಲ, ಎಲ್ಗೋಗವನೆ? ದನ ಕಾದು ಕಾದು ಸಾಕಾಗಿ ಎಮ್ಮೆ ಮೇಸಕ್ ಹೋಗಿರ್ಬೇಕು. ಪಾರು, ನೋಡಕ ಸಿಳ್ಳಕ್ಕೆ ಅತನ ತರ ಇದ್ರು ವಾಯ್ ಅಂಟ ಗೊತ್ತಂತಾರ ಆಟ ಆಡಿಯಾ? ಅಟ್ಟಿಲಿ ನೀನ್ ಒಬ್ಳೇ ಇದ್ದೀಯ ಅಂತ ಗೊತ್ತಿದ್ರು ಊರ್ ಸುತ್ತಕ್ ಹೋಗವನಲ್ಲ, ಬರ್ಲಿ ಅವ್ನ ಗ್ರಾಚಾರ ಬಿಡಿಸ್ತೀನಿ. ತಕ ಸೇಪ್ತೀನಿ. ಬ್ಯಾಡ ಅತ್ಯವ್ವ, ನೀವ್ ತಿಂತಾ ಇರಿ, ನಾ ಹೋಗ ಹಾಲ್ ತಗೋಬತ್ತೀನಿ. ಹಂಗೆ ಮಾಡು, ನೀ ಬರೋವರೆಗೂ ಈ ಸೇಬ್ನೆಲ್ಲ ಕತ್ತರಿಸ್ತೀನಿ, ಹಾಲು ತಂದ್ಮ್ಯಾಕೆ ಅದ್ರಲ್ಲಿ ಹಾಕೊಂಡು ಕುಡಿತೀನಿ. ಆಯ್ತು ಅತ್ಯವ್ವ. ಎಲ್ಲ ನಮ್ಮವ್ವ, ನೀನ್ ಕತ್ತರಿಸಿರೋ ಸೇಬ್ನಣ್ಣೆಲ್ಲ ಒಂದೊಂದು ಆಕ್ಸಿವ ಅನ್ನಿಸ್ಬಿಡ್ತೀನಿ, ಆಗ್ಲಾದ್ರೂ ಗೊತ್ತಾಯ್ತದೆ ನಿನ್ನ ಕಣ್ಣಿಗೆ ನಾನು ಕಾಣಿಸಿನ ಇಲ್ಲವ ಅಂತ. ಅತ್ಯವ್ವ ತಗೊಳ್ಳಿ ಹಾಲು. ಉಸು, ನಂಗೆ ಸಾಣೆ ನಿದ್ದೆ ಬರ್ತದೆ, ನಾನು ಹೋಗಿ ಮನೆ ಕತ್ತೀನಿ, ನೀನೇ ಹಣ್ಣು ತಿನ್ಕೊಂಡು ಹಾಲು ಕುಡ್ಕೊಂಡು ಮನಿಕ. ಅತ್ತವ್ವ, ನಂಗೂ ಯಾಕೋ ಸಾನೆ ನಿದ್ದೆ ಬತ್ತಾದೆ, ನಾನು ನಿಮ್ಮ ಜೊತೆಗೆ ಮನಿಕತ್ತೀನಿ. ಮತ್ತೆ ಹಾಲು ನಾ ಕುಡಿತಾವನಲ್ಲ. ಇಲ್ಲೇನಾದ್ರೂ ಇಟ್ಟಿರೋ, ಯಾವುದಾದ್ರೂ ಕಳ್ಕೊತ್ತಿ ಬಂದು ಕುಡ್ಕೊಂಡೋಯ್ತದೆ. ಸರಿ ಬಾ. ಪುಟ್ಟವ್ವ,
ಎಲ್ಲ ಸೇರ್ಕೊಂಡು ನನ್ನ ಹುಚ್ಚನ್ ಮಾಡಬೇಕು ಅಂತ ನೋಡಿರಿ. ಸೇಬ್ ನನ್ನ ಕಿತ್ಕೊಂಡ್ರೆ ನನ್ನ ಕಂಡಿಡಿತಾರ ಅಂತ ಸೇಬ್ ನನ್ನ ಕಿತ್ಕೊಂಡು ಅದಕ್ಕೂ ಕ್ಯಾರೇ ಅನ್ನಿಲ್ಲ. ಅದು ಹಾಳಾಗೋಲಿ. ಹಾಲಿನ ಲೋಟ ಕಿತ್ಕೊಂಡ್ರೆ ಆಗ್ಲಾದ್ರೂ ಕಂಡಿಡಿಬೋದು ಅಂತ ಹಾಲಿನ ಲೋಟ ಕಿತ್ಕೊಂಡು ಅದಕ್ಕೂ ಕ್ಯಾರೇ ಅನ್ನಿಲ್ಲ. ಇವ್ರಿಗೆಲ್ಲ ಒಂದು ಗತಿ ಕಾಣಿಸ್ತಿಲ್ಲ ಅಂದ್ರೆ ಎಲ್ಲ ಸೇರ್ಕೊಂಡು ನನಗೆ ಬ್ಯಾನಿಸ್ಬಿಡ್ತಾರೆ. ನಾನು ಇಲ್ಲಿ ಅರ್ಧಂಪರ್ಧ ಹುಚ್ಚಿನ ತರ ಓಡಾಡ್ತಾ ಇದ್ರೆ ಇವರಿಬ್ರು ಇಲ್ಲಿ ರೊಮ್ಯಾಂಟಿಕ್ ಕೂತ್ಕೊಂಡು ಮಾತಾಡ್ತಾ ಇದಾರಾ? ಡಾರ್ಲಿಂಗ್, ನಿನ್ ಕಣ್ಣು ನೋಡ್ತಾ ಇದ್ರೆ ಬೆಳಕೊತ್ಲಿ ತೂತಾಗಿರೋ ಮಡಕ ತರ ಕಂಡದ. ಹೇಗ್ ಕಾಣಿಸ್ತಿದೆ ಜಾನಿ? ಕರ್ಬೂಜ ಹಣ್ಣಲ್ಲಿ ಸಪೋಟ ಬೀಜ ನೋಡ್ದಂಗೆ ಆಗ್ತಿದೆ. ಬಾಯಿಗೆ ಮಣ್ಣಾಕ. ಎಂತ ಕಣ್ಣ ಎಂತ ಹಣ್ಣು ಹೋಲಿಸ್ಬಿಟ್ಟು ಒಂಚೂರಾದ್ರೂ ರಸಿಕತೆ ಬೇಡವಾ? ಥ್ಯಾಂಕ್ ಯು ಜಾನಿ. ರಾತ್ರಿ ಆಗ್ತಿದ್ದಾಗೆ ನೀವು ಕವಿ ಆಗ್ಬಿಡ್ತೀರಾ ಅಲ್ವಾ? ಹೆಂಡತಿ ಜೊತೆಲಿದ್ದಾಗ ಕತ್ಲಲ್ಲಿ ಕವಿ ಆದರೆ ವಂಶ ಬೆಳಗುತ್ತೆ ಅಂತ ದೊಡ್ಡವ್ರು ಹೇಳಿದ್ದಾರೆ. ಅದಕ್ಕೆ ನಾನು ಕತ್ಲಲ್ಲಿ ಕವಿ ಆಗ್ಬಿಡ್ತೀನಿ. ನನಗೆ ಗೊತ್ತಾರ ಕೋಪಕ್ಕ ಕೈಗೇನಾದ್ರು ಸಿಕ್ಬಿಟ್ರೆ ಇಲ್ಲಿಂದಲೇ ತಲೆ ಮೇಲೆ ತಪ್ಪಿಡ್ತೀನಿ. ಜಾನಿ, ನಾವು ಯಾವಾಗ ಪಾಪ ಮಾಡ್ಕೊಳ್ಳೋದು? ಇನ್ನು ಯಾವಾಗ ಕೇಳ್ತೀಯೋ ಅವಾಗ. ಅದು ಈ ಬೆಳದಿಂಗಳ ರಾತ್ರಿಲಿ ನನ್ನ ಕೈ ಬೆರಳಿಂದ ನಿನ್ನ ಮುಂಗುರಲ್ಲಿ ನಮ್ಮ ಮುದ್ದಾಡಬೇಕು ಅನಿಸ್ತಾ ಇದೆ. ನಂಗೂ ಅಷ್ಟೇ ಜಾನಿ. ಈ ಬೆಳದಿಂಗಳಲ್ಲಿ ಮಳೆ ಬಂದರೆ ನಿಮ್ಮ ಜೊತೆ ಐಸ್ ಕ್ರೀಮ್ ತಿನ್ಕೊಂಡು ರೊಮ್ಯಾಂಟಿಕ್ಕಾಗಿ ವಾಕ್ ಹೋಗಬೇಕು ಅನ್ನಿಸ್ತಿದೆ. ಇವರಿಬ್ರು ಒತ್ತರ ಒತ್ತಲು ಒಂಥರ ಇರ್ತಾರೆ, ರಾತ್ರಿ ಒತ್ತಲು ಒಂಥರ ಇರ್ತಾರೆ. ಮುಂದೋಗಿ ನಿಂತ್ಕತೀನಿ. ಅದು ಹೆಂಗೆ ರೊಮ್ಯಾಂಟಿಕ್ಕಾಗಿ ಮಾತಾಡ್ತಾರೋ ನಾನು ನೋಡ್ತೀನಿ. ಮುದು, ನಿನಗೊಂದು ಮುತ್ತು ಕೊಡಬೇಕು ಅಂತ ನನ್ನ ಮನಸ್ಸು ಬಯಸ್ತಾ ಇದೆ. ಒಂದೇನು ಎರಡೇ ಕೊಡಿ. ಮಧು, ನನಗೀಗ ಮುತ್ತು ಕೂಡ ಮೂಡಿಲ್ಲ. ಮಧ್ಯರಾತ್ರಿ ಲೆಬ್ಸಿ ನೆನ್ಪು ಮಾಡು. ಇದ್ದಕ್ಕಿದ್ದಂಗೆ ಏನಾಯ್ತು ಮಧು? ತಂಗಾಳಿ ಬೀಸೋ ಟೈಮಲ್ಲಿ ಬಿರುಗಾಳಿ ಯಾವ್ದ್ಯಾವುದೋ ಮೂಲೆಯಿಂದ ತೂರ್ಕೊಂಬಂದ್ಬಿಡುತ್ತಲ್ವಾ? ಹೌದು ಜಾನಿ, ಅದಕ್ಕೆ ತಂಗಾಳಿನ ಯಾವಾಗ್ಲೂ ಕೇರ್ಫುಲ್ ಆಗಿ ಫೀಲ್ ಮಾಡಬೇಕು. ಈಗ ಮಲ್ಕೊಂಡ್ವ ಅಣ್ಣಯ್ಯಪ್ಪನವರೇ, ನನ್ನ ಮುಂದೆ ನಾಟಕ ಆಡಿದ್ಯಾ? ನಾನು ಈಗ ನಿಮ್ಮೆಲ್ಲರ ಮುಂದೆ ನಾಟಕ ಆಡ್ತೀನಿ. ನೋಡಲು ಮರೆಯದಿರಿ, ಮರೆತು ನಿರಾಶರಾಗದಿರಿ. ಒಮ್ಮೆ ನೋಡಿದರೆ ಮತ್ತೊಮ್ಮೆ, ಮತ್ತೊಮ್ಮೆ ನೋಡಿದರೆ ಮೊಗದೊಮ್ಮೆ ನೋಡಬೇಕೆನ್ನಿಸುವ ಸಾಮಾಜಿಕ ನಾಟಕ. ಮಧು, ಇತ್ತೀಚೆಗೆ ನಾನು ನಿದ್ದೆಗಳಲ್ಲಿ ಜಾಡಿಸಿ ಜಾಡಿಸಿ ಒದಿತೀನಂತೆ, ಹೌದಾ? ಅಷ್ಟೇ ಅಲ್ಲ ಜಾನಿ, ಮೊನ್ನೆ ಒಂದ್ ದಿನ ತಗೊಂಡ್ಬಂದು ನಂಗೆ ಉಸಿರುಗಚ್ಚಿ ಸಾಯಿಸಕ್ ನೋಡಿದ್ರಿ. ಉಸಿರುಗಚ್ಚಿ ಸಾಯಿಸದಲ್ಲ, ಚಾಕು ತಗೊಂಡ್ ಚುಚ್ಚುರ್ನ ಇಲ್ಲಿಂದ ಎದ್ದೋಗಲ್ಲ. ಇವತ್ತು ನಾನು ನಿಮ್ಮ ಕಣ್ಣು ಕಂಡನ ಇಲ್ವ ಅನ್ನೋದು ಗೊತ್ತಾಗ್ಲೇಬೇಕು. ಹುಡ್ರೆ, ನನಗ್ ಬರ್ತಾ ಇರೋ ಕೋಪಕ್ಕೆ ಸೌತೆಕಾಯಿ ಕತ್ತರಿಸ್ದಂಗ್ ನಿಮ್ಮನ್ನ ಕಚಕಚ ಅಂತ ಕತ್ತರಿಸ್ಬಿಡ್ಬೇಕು ಅನಿಸ್ತಾ ಇದೆ. ಯಾಕೇನು ಮಾತಾಡ್ತಿಲ್ಲ? ನಾ ದಂಡೇಲಿ ಮಲ್ಕಿವನಲ್ಲ, ಅದಕ್ಕೆ ಅಣ್ಣಯ್ಯಪ್ಪನವ್ರಿಗೆ ಕೈ ಕಾಲು ಸೆಟ್ಕೊಂಬಿಟ್ಟದೆ. ನಿದ್ದೆ ಮೂಡಲ್ವ ಮಗು, ಅದಕ್ಕೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನೀನು ಧೈರ್ಯವಾಗಿ ಮಲಗು. ಹ್ಞೂ ಮಧುರ ಅವರೇ, ಈ ನೆಪ್ಪದಲ್ಲಾದ್ರೂ ನಿಮ್ಮ ಮಗ್ಳಲ್ಲಿ ಮನೆ ಕಳ ಅವಕಾಶ ಸಿಕ್ಕದೆ. ನೀವು ನೆಮ್ಮದಿಯಾಗಿ ಮನೆ ಕಳಿ, ನಾನು ನೆಮ್ಮದಿಯಾಗಿ ಮನೆ ಕತ್ತೀನಿ. ಇವತ್ತು ಯಾವುದಕ್ಕೂ ಜಾಗರಣೆ ಇರೋದೇ ಒಳ್ಳೆಯದು. ಕೌಡ್ರೆ, ನಿನ್ನ ಎಲ್ಲ ಆಟಕ್ಕೂ ಬೆಳಗ್ಗೆ ಫುಲ್ ಸ್ಟಾಪ್ ಇಡ್ತೀನಿ. ಗುಡ್ ಮಾರ್ನಿಂಗ್ ಮಧು ಡಾರ್ಲಿಂಗ್. ಐ ಲೈಕ್ ಇಟ್ ಜಾನಿ ಭಯ, ಪ್ಲೀಸ್ ನನಗೊಂದು ಮುತ್ತು ಕೊಡಿಯಲ್ಲ. ನೀನ್ ಯಾವಾಗ್ಲೂ ಇಲ್ಲಿಗೆ ಬಂದೆ? ನೀವು ರಿಂಗ್ ಮಾಸ್ಟರ್ ನಮ್ಮ ಮಧುರ ಬಾಬಿ ಅಂತ ನೆನ್ಸ್ಕೊಂಡು ಲೊಚ್ಚ ಲೊಚ್ಚ ಮುತ್ತು ಕೊಡ್ತಿದ್ರಲ್ಲ, ಆಗಲೇ ಬಂದೆ.
ನಾನು ಮುತ್ತು ಕೊಟ್ಟಿದ್ದು ಗೌಡ್ರಗ. ಓಯ್, ಅವರಿಗೆ ಮಾತ್ರ ಮುತ್ತು ಕೊಡೋದು ಯಾವ ನ್ಯಾಯ? ಪ್ಲೀಸ್ ನನಗೊಂದು ಮುತ್ತು ಕೊಡಿರ. ಜಾರ್ಜ್ ಒದ್ದಂದ್ರೆ ಕಿಟಕಿಯಿಂದ ಆಚೆ ಹೋಗ್ಬಿಡ್ಬೇಕು. ನೀನ್ ಯಾಕೆ ಇಲ್ಲಿಗೆ ಬಂದೆ? ಭಯ್ಯ, ಮಧುರ ಬಾಬಿ ಬೆಳಿಗ್ಗೆ ನನಗೆ ಫೋನ್ ಮಾಡಿ ಎಲ್ಲಾ ವಿಷಯ ತಿಳಿಸಿದ್ರು. ಅದಕ್ಕೆ ನೀವಿಬ್ರು ಯಾವ ನಮ್ಮನೆ ಕ್ಲೋಸ್ ಆಗಿ ಮಲ್ಕೊಂಡಿದ್ದೀರಂತೇಳಿ ನೋಡಿ ಹೋಗ್ಲಿಕ್ಕೆ ಬಂದೆ. ಮಣ್ಣು, ಇಡೀ ರಾತ್ರಿ ಗೌಡ್ರು ನನಗೆ ಕೊಟ್ಟಿರೋ ಕಾಟಕ್ಕೆ ನನ್ನ ಹತ್ರ ಗನ್ನಿದ್ರೆ ಉಡಾಯಿಸ್ಬಿಡ್ತಾ ಇದ್ದೆ. ಓಯ್ ಶಿವ ಕಾರ್ತಿಕೇಯ, ನೀವು ಬಜ್ಜಿ ಒಡೆ ತಟ್ಲಿಕ್ಕೆ ಮಾತ್ರ ಲಾಯಕ್, ಉಡಾಯಿಸ್ಲಿಕ್ಕಲ್ಲ. ಯಾಕೆ ಸುಮ್ಮನೆ ನನ್ನ ಕೋಪಕ್ಕೆ ಬಲಿಯಾಗ್ಬೇಡ, ಜಾಗ ಖಾಲಿ ಮಾಡಿ. ನಾನು ಜಾಗ ಖಾಲಿ ಮಾಡ್ಲಿಕ್ಕೆ ಬಂದಿಲ್ಲ, ಮಧುರ ಬಾಬಿ ನಿಮ್ಮನ್ನು ಕರ್ಕೊಂಡು ಬರ್ಲಿಕ್ಕೆ ಹೇಳಿದ್ದಾರೆ, ಅದಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ. ಆಯ್ತು ಕಣ, ನಾನು ಬರ್ತೀನಿ, ನೀನು ನಡೆಯೋ. ಎಂಥದಕ್ಕೆ ನೀವು ಇನ್ನೊಂದು ಸ್ವಲ್ಪ ಹೊತ್ತು ಈ ರಿಂಗ್ ಮಾಸ್ಟರ್ ಒಟ್ಟಿಗೆ ರೊಮ್ಯಾನ್ಸ್ ಮಾಡ್ಕೊಂಡು ಬರ್ತೀರಾ? ನೀರಾಕಿ ಸ್ನಾನ ಮಾಡ್ಕೊಂಡ್ಬರ್ತೀನಿ, ನೀನು ಹೋಗಿರೋ. ಮತ್ತೆ ಆ ಮನುಷ್ಯ ಅವ್ರು ಸ್ವಲ್ಪ ಹೊತ್ತು ಹಾಗೆ ಮಲಗಿರ್ಲಿ, ನಾವೇನು ಮಾಡಬೇಕು ಅಂತ ಪ್ಲಾನ್ ಮಾಡಿ ಆಮೇಲೆ ಎಬ್ಸೋಣ. ಸರಿ ಸರಿ, ನೀವು ಹುಷಾರಾಗಿ ಸ್ನಾನ ಮಾಡ್ಕೊಂಡು ಬನ್ನಿ. ಓಯ್ ಭಯ್ಯ, ಆದರೂ ನೀವಿಬ್ಬರು ಮಲಗಿದ್ದ ಭಂಗಿ ಉಂಟಲ್ಲ, ನನಗೆ ಕಣ್ಣ ಬಟ್ಟೆ ಇಷ್ಟ ಆಯ್ತು. ಹೋಗೋದಿಲ್ಲ, ನನಗೆ ಇನ್ನೊಂದು ಇಷ್ಟ ಆಯ್ತು ಎಂತ ಅಂತ ಕೇಳೋದಿಲ್ವಾ? ಐ ಲೈಕ್ ಇಟ್. ಒಳ್ಳೆ ಹುಚ್ಚನ್ ಸವಾಸ ಆಯ್ತು. ನೀವೀಗ ಎಂತ ಅಂತ ಕೇಳದಿದ್ರೆ ನಾನು ಹೇಳಿಬಿಡ್ತೇನೆ. ಎಂತದಕ್ಕೆ ನನಗೆ ಕ್ಯೂರಿಯಸ್ ಚಿತಿ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಮಧುರಬಾಬಿ, ಮೇಲೆ ಬೆಡ್ರೂಮ್ ನಲ್ಲಿ ನಡೆಯುತ್ತಿದ್ದ ಅಮಾನವೀಯ ಕೃತ್ಯವನ್ನು ನೆನೆಸಿಕೊಳ್ಳಿಕ್ಕೆ ನಾನು ಕನಸಿನಲ್ಲಿ ಕೂಡ ಇಷ್ಟಪಡೋದಿಲ್ಲ. ಇದರಲ್ಲಿ ನನಸಿನಲ್ಲಿ ನೋಡಿಬಿಟ್ನೆ. ಅದೇನಾಯ್ತು ರಾಕಿ? ಬಾಬಿ, ನೀವು ಜಾನಿ ಭಯ್ಯನನ್ನು ಕರ್ಕೊಂಡು ಬಂದ ಇಲ್ಲಿ ಕಳಿಸಿದ್ದೆ ಒಳ್ಳೇದಾಯ್ತು. ನಾನು ಹೋಗುದು ಸ್ವಲ್ಪ ಲೇಟ್ ಆಗಿರ್ತಿದ್ರೆ ಗೌಡ್ರನ್ ಕೊಲೆ ಮಾಡ್ಬಿಡ್ತಿದ್ರಾ? ಚಿಕ್ಕ, ಅಲ್ಲಿ ನಡೆಯುತ್ತಿದ್ದದ್ದು ಮರಣದ ಸಂಗತಿ ಅಲ್ಲ, ಜನನದ ಸಂಗತಿ. ರಾಕಿ, ಅದೇನಂತ ಸ್ವಲ್ಪ ಬಿಡಿಸಿ ಹೇಳು. ಬಾಬಿ, ನಿಮ್ಮ ಡಂಗ್ ರಾಜ ನಮ್ಮ ಗೆಂಡತಿ ಮನೆಗೆ ಲೋಚ ಲೋಚ ಮುತ್ತು ಕೊಡ್ತಾ ಇದ್ರು. ಫುಲ್ ಮೆಂಟ್ಲು, ಯಾರಿಗೆ ಮುತ್ತು ಕೊಡ್ಬೇಕಂತ ಕಾಮನ್ ಸೆನ್ಸ್ ಇಲ್ಲ. ರಾಕಿ, ಇರೋ ಸಮಸ್ಯೆ ಸಾಕು ಕಣ, ನೀನ್ ಹೊಸ ಸಮಸ್ಯೆ ಕ್ರಿಯೇಟ್ ಮಾಡ್ಬೇಡ, ಸುಮ್ನೆ ಇದ್ಬಿಡ. ಜಾನಿ, ರಾಕಿ ಹೇಳಿದ್ದಲ್ಲ ನಿಜಾನ? ನಿಜ. ನಿದ್ದೆಗಳಲ್ಲಿ ನೀನು ಅನ್ಕೊಂಡು ಗೌಡ್ರು ಮುತ್ತು ಕೊಟ್ಬಿಟ್ಟೆ. ಶಿವ ಕಾರ್ತಿಕೇಯ, ಈ ನಿದ್ದೆಗಣ್ಣಿನಿಂದ ನಡೆಯುವ ಅವಘಡಗಳಿಂದಲೇ ನಮ್ಮ ದೇಶದ ಜನಸಂಖ್ಯೆ ಹೆಚ್ಚಾಗಿದೆ ಎನ್ನುವ ಅರಿವು ನಿಮ್ಗಿಲ್ವೇ? ಇವಾಗ ನೀನು ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ಫುಟ್ಬಾಲ್ ತರ ಬಂದು ಬಿಡ್ತೀನಿ. ಜಾನಿ, ಎಲ್ಲ ತಪ್ಪನ್ನು ನೀವ್ ಮಾಡಿ ರಾಕಿಗೆ ಯಾಕೆ ಬೈತಿದ್ರಾ? ಇನ್ನೇನ್ ಮಾಡ್ಲಿ ಮಧು, ಇಡೀ ರಾತ್ರಿ ಗೌಡ್ರು ಎಲ್ಲಿ ಏನ್ ಕಾಟ ಕೊಡ್ತಾರೋ ಅನ್ನೋ ಟೆನ್ಷನ್ ಅಲ್ಲಿ ನಿದ್ದೆನೆ ಮಾಡ್ಲಿಲ್ಲ ಗೊತ್ತಾ? ನಾನು ಅಷ್ಟೇ, ಅದಕ್ಕೆ ಗೌಡ್ರ ಬುದ್ಧಿ ಕಲಿಸ್ಬೇಕು ಅಂತಾನೆ ರಾಕಿನ ಕರ್ಸಿರೋದು. ಬಾಬಿ, ಈಗ ನಾನು ಬಂದಾಯ್ತಲ್ಲ, ಇನ್ನು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಹೇಳಿ ನಾನು ಎಂತ ಮಾಡ್ಬೇಕು? ನಾವು ಮಾಡಿರೋ ಪ್ಲಾನ್ಗಳೇ ಉಲ್ಟಾ ಹೊಡಿತಾ ಇದೆ. ನೀನೇನ್ ಪ್ಲಾನ್ ಮಾಡ್ತೀಯೋ? ಅಲ್ಲೋ ಹೀರಾಲ, ನಾನೊಂದು ಮೆಡಿಸಿನ್ ತಂದಿದ್ದೇನೆ, ಇದನ್ನು ಆ ಪನ್ನಲಾಲಿಗೆ ಕುಡಿಸಿದರೆ ಒಂದು ತಿಂಗಳು ಅವರ ಆಡಿಯೋ ಆಫ್. ಅಂದರೆ ಅವರು ಮೂಗನಾಗಿ ಮೂಕ ವೇದನೆಯನ್ನು ಅನುಭವಿಸ್ತಾರೆ. ಒಳ್ಳೇದಾಯ್ತು ಕಣ, ಒಂದು ತಿಂಗಳಾದ್ರೂ ಆ ಕಿರಿ ಗೌಡ್ರಿಂದ ಆರಾಮಾಗಿರ್ಬೋದು. ರಾಕಿ, ಇದರ ಸೈಡ್ ಎಫೆಕ್ಟ್ಸ್ ಇಲ್ಲ ತಾನೆ? ಬಾಬಿ, ಇದನ್ನ ಅವರಿಗೆ ಕುಡಿಸುವವರೆಗೂ ನಾನು ಗ್ಯಾರಂಟಿ ಪೀರಿಯಡ್ ಕೊಡ್ತೇನೆ. ಕುಡಿಸಿದ್ಮೇಲೆ ಪೀರಿಯಡ್ ಎಕ್ಸ್ಪೈರ್ ಆಗ್ತದೆ. ಅವರೇ ಎಕ್ಸ್ಪೈರ್ ಆದ್ರೂ ಪರವಾಗಿಲ್ಲ ಕಣ. ಇದನ್ನ ಅವ್ರಿಗೆ ಹೇಗೆ ಕುಡಿಸೋದ? ವೆರಿ ಸಿಂಪಲ್, ಹೇಗಿದ್ರು ಅವ್ರು ನಮ್ ಕಣ್ಣ ಕಾಣಿಸ್ತಿಲ್ಲ ಅನ್ನೋ ರೀತಿ ನಮ್ ನಾಟಕ ಆಡ್ತಿದೀವಿ. ನಾವು ತಿನ್ನೋದನ್ನ ಕುಡಿಯೋದನ್ನ ಅವ್ರೆ ಕಿತ್ಕೊಂಡು ತಿಂತಿದ್ದಾರೆ, ಇದನ್ನ ನಮ್ಗೋಸ್ಕರ ಅಂತ ತಗೊಂಬನ್ನಿ, ಅವ್ರೇ ಕುಡಿತಾರೆ. ಐ ಲೈಕ್ ಇಟ್. ನಿಮ್ಮಂತ ಜಲ್ಸಾ ಬಾಬಿಗಳು ಇರುವುದರಿಂದಲೇ ಮಹಿಳೆಯರ ಮೀಸಲಾತಿ ಹೆಚ್ಚಾಗ್ತಾ ಇದೆ. ಇಂಥ ಕೆಲಸ ಇಲ್ಲದ ಮಾಮಗಳಿಂದಲೇ ನಮ್ಮ ಮೀಸಲಾತಿ ಕಮ್ಮಿ ಆಗ್ತಿರೋದು. ಆಪರೇಷನ್ ಡೈಮಂಡ್ ಮೆಡಿಸಿನ್ ಸ್ಟಾರ್ಟ್. ಮಧು, ಈಗಲೂ ನಾನು ನಿನ್ನ ಕಣ್ಣು ಕಾಣಿಸ್ತಾ ಇಲ್ವಾ? ಗೌಡ್ರೆ, ಏಕವಚನದಲ್ಲಿ ಮಾತಾಡ್ಸೋ ಮಟ್ಟಕ್ಕೆ ಬೆಳೆದ್ಬಿಟ್ರಾ? ಸದ್ಯದಲ್ಲೇ ನಿಮ್ಮ ಮುಹೂರ್ತ ಇಟ್ಟಿದ್ದೀನಿ. ನಾನು ಇಷ್ಟು ಹೇಳಿದ್ಮೇಲೂ ಮಾತಾಡಲಿಲ್ಲ ಅಂದರೆ ತೊಂದರೆ ಇಲ್ಲ, ಒಂದು ಹೆಜ್ಜೆ ಮುಂದಕ್ಕೆ ಬರ್ತೀನಿ, ಹಂಗೆ ವಹಿಸಿ ದಂಡಕ್ಕೂ ಬರ್ತೀನಿ. ಯಾಕೆ ಬಲ್ಬಲ್ ಮಾತಾಡೋಕ್ಕಿಲ್ವಾ? ನಾನು ನಿನಗೆ ಶಾನೆ ದಿನದಿಂದ ಒಂದು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೀನಿ, ಇವತ್ತು ಹೇಳ್ಬಿಡ್ತೀನಿ. ನನಗೆ ನಿಮ್ಮನ್ನು ಕಂಡ್ರೆ ಶಾನೆ ಇಷ್ಟ. ಅಯ್ಯಾ, ಕೊನೆಯ ಗಳಿಗೆ ಸ್ವಲ್ಪ ತಾಳ್ಮೆ ಇರಲಿ. ನೋಟು ಮಧು ಡಾರ್ಲಿಂಗ್, ಇನ್ನು ಎಷ್ಟು ದಿನ ಈ ನಾಟಕನ ಮಾಡ್ತೀರಾ? ನಿಮ್ಮೆಲ್ಲರ ಕಣ್ಣಿಗೆ ನಾನು ಕಾಣಿಸ್ತಿದ್ದೀನಿ ಅಂತ ನನಗೆ ಚೆಂದ ಗೊತ್ತಾ? ಈ ನಾಟಕನ ಬಂದು ಮಾಡಿ ಅಣ್ಣಯ್ಯಪ್ಪನವ್ರನ್ನ ಉಗಿದು ಅಟ್ಟಿಯಿಂದ ಆಚೆಗಟ್ಟ ನಾವಿಬ್ರು ಮದುವೆ ಆಗಿ ಹೊಸದಾಗಿ ಸಂಸಾರ ಶುರು ಮಾಡೋಣ, ಏನಂತೀಯ? ಏನ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ರೆ ಹಂಗೆ ಹೋಗ್ತೀಯಾ? ನಾನೇನು ಅನ್ಕೋಬೇಕು? ವಾಲ್ಡರ್, ವಾಲ್ಡರ್,
ನಿಮ್ಮೆಲ್ಲರ ಕಣ್ಣಿಗೂ ನಾ ಕಾಣಿಸ್ತಾ ಇದ್ದೀನಿ ಅಂತ ಆಯ್ತು. ಜಾನಿ ಭಯ್ಯ, ಅದಕ್ಕೆ ನಾನು ಆಗದಿಂದ ಹೇಳಿದ್ ನಿಮ್ಗೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಅಂತ. ಏನು ವೆಯ್ಟ್ ಮಾಡುದ್ಲೇ, ಇವ್ರು ನನ್ನ ಹೆಂಡತಿ ಕೈ ಹಿಡ್ಕೊಂಡು ಹೇಳ್ತಾ ಇದ್ರೆ ಸುಮ್ಮನೆ ಇರ್ಬೇಕನೋ. ನೀವ್ ಯಾಕೆ ಜೈಲಿಗೆ ಹೋಗ್ತೀರಾ ಬಿಡಿ. ಗೌಡ್ರೆ, ನೀವಿಂತವ್ರ ಅಂತ ನಾನು ಯಾವತ್ತೂ ತಿಳ್ಕೊಂಡಿರ್ಲಿಲ್ಲ. ಮೊದಲವ್ರೆ, ನೀವೆಲ್ಲ ಸೇರ್ಕೊಂಡು ದೊಡ್ಡ ಆಟ ಆಡಿದ್ರಿ, ಅದಕ್ಕೆ ನಾವು ಸಣ್ಣ ಆಟ ಆಡಿದ್ವಿ. ಸಾರಿ ಹೋಗಿದ್ದೀಮ್ಮ, ಮಾಡೋದೆಲ್ಲ ಮಾಡಿ ಅಂತ ಅಜ್ಜಿ ಸುಂಟಿ. ಸಾರಿ ತಗದು ಗುಟ್ಟಾದ್ರೆ ಆಕಾಶದಲ್ಲಿ ಗರ್ಡು ನೋಡ್ಬಿಡ್ಬೇಕು. ನಾ ಏನ್ ಮಾಡಬಾರ್ದೆ ತಪ್ಪು ಮಾಡ್ತಾರ? ಇವ್ರೆಲ್ಲರ ಕಣ್ಣಿಗೂ ನಾ ಕಂಡ್ರು ಕಾಣಿಲ್ಲ ಅನ್ನೋ ಥರ ಆಟಗಾಡ್ತಿದ್ರು. ಅದು ತಪ್ಪು ಅಂತ ತಿಳ್ಸಕ್ಕೋಸ್ಕರ ನಾನು ಹಿಂಗೆ ಮಾಡಿದ್ನಪ್ಪ. ರೀ ಗೌಡ್ರೆ, ನೀ ಫಸ್ಟ್ ತಪ್ಪು ಮಾಡಿದ್ದಕ್ಕೆ ನಿಮಗೆ ಬುದ್ಧಿ ಕಲ್ಸಕ್ಕೆ ನಾವು ಈ ರೀತಿ ನಾಟಕ ಆಡಿದ್ದು. ನಾ ಏನ್ ತಪ್ಪು ಮಾಡ್ತೀನಿ ಮಧುರು ಅವ್ರೆ? ಏನ್ ತಪ್ಪು ಮಾಡ್ದೆ ಅಂತ ಕೇಳ್ತಿರಲ್ಲ, ನಾಚಿಕೆ ಆಗಲ್ವೇನ್ರಿ? ಅದು ಯಾವತ್ತೋ ಫೋನಲ್ಲಿ ಒಬ್ಬರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಜಾನಿ ಅವರು ನಾಲಾಯಕ್ಕು ಮಧುರು ಅವರು ನನ್ನ ಮೇಲೆ ತುಂಬಾ ಡಿಪೆಂಡ್ ಆಗಿ ನನ್ನ ಹಚ್ಕೊಂಡ್ಬಿಟ್ಟಿದ್ದಾರೆ ಅಂತ ಬಿಲ್ಡಪ್ ತಗೋತಿದ್ರಲ್ಲ, ಅದು ತಪ್ಪಲ್ವಾ? ಓ ಅಣ್ಣಪ್ಪನವ್ರೆ, ಯಾರ ನಂಗೆ ಆಗದೆ ಇರೋರು ಚಾಡಿ ಹಾಕೊಟ್ಬಿಟ್ಟವ್ರೆ, ಅವ್ರು ಯಾರು ಅಂತ ಹೇಳಿ. ಅವ್ರಿಗೂ ಆಕಾಶದಲ್ಲಿರೋ ಗರ್ಡನ್ ತೋರಿಸ್ಬಿಡ್ತೀನಿ. ಹಲೋ, ಜಾಸ್ತಿ ಕಿರ್ಚಾಡ್ಬೇಡಿ, ಈ ಫೋನಲ್ಲಿ ಮಾತಾಡೋದನ್ನ ನಾನೇ ಕಣ್ಣಾರೆ ನೋಡಿದ್ದೀನಿ. ರಿಂಗ್ ಮಾಸ್ಟ್ರೇ, ಸಾಕ್ಷಿ ಇಷ್ಟು ಸಾಕಾ, ಇನ್ನು ಬೇಕಾ? ಮಧುರ ಅವ್ರ ಏನೋ ಬಿಲ್ಡಪ್ ತಕೊಳಕ್ ಹೋಗಿ ಈ ತರ ತಪ್ಪು ಮಾಡ್ಬಿಟ್ಟು ಇನ್ನೊಂದ್ಸಲ ಈ ತರ ತಪ್ಪು ಮಾಡಲ್ಲ. ಸಾರಿ ಸಾರಿ ಕೇಳಿದ ಮಾತ್ರಕ್ಕೆ ಹೋಗಿರೋ ಮರ್ಯಾದೆ ಬರುತ್ತೇನ್ರಿ? ನಿಮ್ಗೆ ಮರ್ಯಾದೆ ಇದ್ರೆ ಸುಮ್ಮನೆ. ಮಧುರ ಅವ್ರೆ, ನಾನ್ ಸಾರಿ ಕೇಳೋಯ್ತಲ್ವಾ, ನೀವು ಸಾರಿ ಕೇಳ್ಬಿಡಿ. ಅವ್ರು ನಿಮ್ಮ ಹತ್ರ ಸಾರಿ ಕೇಳ್ಬೇಕಂದ್ರೆ ಇನ್ನು ನೀವು ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡೋದಿಲ್ಲ ಅಂತೇಳಿ ಈ ಆಲ ಮೇಲೆ ಆನೆ ಇಟ್ಟು ಕುಡಿಬೇಕು. ಅಷ್ಟೇ ತಾನೇ ಕೊಡು ಈ ಹಾಲ್ ನಾಣೆಗಳು. ಮಧುರ ಅವ್ರ ಬಗ್ಗೆ ಇನ್ಮೇಲೆ ಕೆಟ್ಟದಾಗ ಮಾತಾಡಲ್ಲ. ಮಾತು ಬರ್ತಿಲ್ಲ ಅಂತ ಶಾಕ್ ಆಗ್ತಿದ್ಯಾ ಗೌಡ್ರ? ಶಾಕ್ ಆಗ್ಲೇಬೇಕು. ಆಗ್ಬೇಕು ಅಂತ ತಾನೆ ಹಾಲನ್ನ ಔಷಧಿ ಬರ್ಸಿ ನಿಮಗೆ ಕುಡಿಸಿದ್ದು. ನಮ್ ವಿಷಯಕ್ಕೆ ತಲೆ ಹಾಕಿ ಬಿಲ್ಡಪ್ ತಗೊಂಡಿದ್ದಕ್ಕೆ ಒಂದು ತಿಂಗಳು ನಿಮ್ಮ ಆಡಿಯೋ ಆಫ್.